ಕಿತ್ತೋದು ನನ್ನ ಮಕ್ಕಳ ಸರ್ಕಾರ ಏನು ಮಾಡೋಕ್ಕಾಯ್ತದೆ? 30 ರೂಪಾಯಿ 35 ರೂಪಾಯಿಗೆ ನಾವು ಕೊಡ್ತೀನಿ ಅಂತ ಮೋದಿ ಹೇಳಿದ ಆ ಪೀರಿಯಡ್ ಅಲ್ಲಿ. ಈಗ ಕೊಟ್ರ ಅವರು ಬೆಳಗ್ಗೆಯಿಂದ 200 ರೂಪಾಯಿ ಮಾಡೋಕ್ಕಾಗಿಲ್ಲ. ಅವ್ರು ಏನ್ ಮಾಡ್ತಾರೋ ನಾನು ಅದನ್ನ ಮಾಡ್ತೀನಿ ಅಂತಾನೆ ಇವನು. ಮರಿ ಓದ್ಸಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸರ್ಕಾರ ಬಂದ್ರು ಅದೇ ಗೋಳೆ ಆಗ್ಬಿಟ್ಟಿದೆ. ಇದ್ರ ಆಡಳಿತ ಬಂದು ಬಿಜೆಪಿ, ಇಲ್ಲೂ ಬಿಜೆಪಿ. 7 ವರ್ಷಕ್ಕೆ ಅಲ್ಲಿ 7 ಆಟ ತೋರಿಸ್ಬಿಟ್ಟಿದ್ದಾನೆ. ನಮ್ ಜನಗಳು ಇಮೇಲಾರು ಬುದ್ಧಿ ಕಲಿಬೇಕು. ಅವ್ರು ಹೆಂಗ್ ಕುಣಿತಾರೋ ಅದೇ ತರ ಇವನು ಕುಣಿಬೇಕು. ನಮ್ ಜನಗಳು ದುಡ್ಡುಗೆ ಮಣೆ ಹಾಕ್ತಾರೆ ಹೊರತು ಎಣ್ಣೆಗೆ ದುಡ್ಡುಗೆ, ಮಿಕ್ಕಿದ ಯಾವ್ದಕ್ಕೂ ಇದಿಲ್ಲ. ಸರ್ಕಾರಕ್ಕೆ ಏನ್ ಹೇಳಕ್ಕಾಯ್ತದೆ ಸರ್? ಬಡವ್ರನ್ನ ಮೇಲೆ ಎತ್ತಿತೀನಿ ಅಂತ ಕೆಳಗೆ ತಳ್ತಾ ಇದಾರೆ ಅಷ್ಟೇ, ಇನ್ನೇನಿಲ್ಲ. ಅವ್ರದ್ದೇನಿದೆ ಅವ್ರು ನೋಡ್ಕೋತಾರೆ ಅಷ್ಟೇ. ಅವ್ರು ದುಡ್ಡು ಮಾಡ್ಕೋಬೇಕು, ಬಡವ್ರ ಬಗ್ಗೆ ಚಿಂತೆನೆ ಇಲ್ಲ ಅವ್ರಿಗೆಲ್ಲ. ಈ ಸರ್ಕಾರಕ್ಕೆ ನಾವು ಹೇಳೋದು ಇದು ಒಂದೇ, ಬಡವ್ರನ್ನ ಸ್ವಲ್ಪ ಮುಂದೆ ತನ್ನಿ. ಹಾಯ್ ಹಲೋ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಕಡೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಾವೇನು ಮಾಡೋಕ್ಕಾಗಿಲ್ಲ, ಅವರು ಸರ್ಕಾರನೇ ಅಂತದವರು ಕಿತ್ತೋದು ನನ್ನ ಮಕ್ಕಳ ಸರ್ಕಾರ, ಏನು ಮಾಡೋಕ್ಕಾಯ್ತದೆ? ಈಗ ನೋಡಿದ್ರೆ ಬೆಳಗ್ಗೆಯಿಂದ 200 ರೂಪಾಯಿ ಮಾಡೋಕ್ಕಾಗಿಲ್ಲ. ಗ್ಯಾಸ್ ರೈಟ್ ಜಾಸ್ತಿ ಆಗಿದೆ. ಹಂಗಾಗಿ ನಾವು ಏನು ಇದು ಮಾಡೋ, ಮಕ್ಳು ಮರಿ ಓದ್ಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಹಂಗಾಗಿ ತೊಂದರೆ ಆಗ್ತಾಯಿದೆ. ಏನು ಯಾವ ಸರ್ಕಾರ ಬಂದರೂ ಅದೇ ಗೋಳೆ ಆಗ್ಬಿಟ್ಟಿದೆ. ಈಗ ಹಚ್ಚ ದಿನ ತೋರಿಸ್ಬಿಟ್ಟಿದ್ದಾನೆ ಮೋದಿ. 7 ವರ್ಷಕ್ಕೆ ಅಲ್ಲಿ 7 ಆಟ ತೋರಿಸ್ಬಿಟ್ಟಿದ್ದಾನೆ. ನಮ್ಮ ಜನಗಳು ಇಮೇಲಾರು ಬುದ್ಧಿ ಕಲಿಬೇಕು, ಅದೇ ಒಂದು ಇದು ಪಾಠ. ಅದು ಯೋಚನೆ ಮಾಡೋಕ್ಕಾಗಲ್ಲ ಸರ್. ಆ ದುಡ್ಡಿದ್ರೆ ಎಲ್ಲಿದ್ರೂ ಇದು ಮಾಡ್ಕೋತಾರೆ. ನಮ್ಮ ಜನಗಳು ದುಡ್ಡುಗೆ ಮಣೆ ಹಾಕ್ತಾರೆ ಹೊರತು ಎಣ್ಣೆಗೆ ದುಡ್ಡಿಗೆ, ಮಿಕ್ಕಿದ ಯಾವುದಕ್ಕೂ ಇದಿಲ್ಲ. ರಾಜಕೀಯದವರಂತೂ ಒಳ್ಳೇದು ಮಾಡಬೇಕು ಅಂತ ಅಂತೂ ಇದು ಇದಾಗ್ತಾ ಇಲ್ಲ. ಅದು ಹಂಗಾಗಿ ಇದಾಗುತ್ತೆ. ಸರ್ಕಾರಕ್ಕೆ ಏನು ಹೇಳೋಕ್ಕಾಯ್ತದೆ ಸರ್? ಅವ್ರ ಮನೆ ಅವ್ರ ಸಂಸಾರ ನೋಡ್ಕೋತಾರೆ ಅಷ್ಟೇ. ಬಡವ್ರದ್ದು ಮಾತ್ರ ಏನು ಗೋಳ್ ಕೇಳಲ್ಲ ಅವರು. ಅವ್ರದ್ದೇನಿದೆ ಅವ್ರು ನೋಡ್ಕೋತಾರೆ ಅಷ್ಟೇ. ಅವ್ರು ದುಡ್ಡು ಮಾಡ್ಕೋಬೇಕು, ಅದು ಬಿಟ್ಟರೆ ಇನ್ನೇನು ಇದಿಲ್ಲ ಅವ್ರದ್ದು. ಬಡವ್ರ ಬಗ್ಗೆ ಚಿಂತೆನೇ ಇಲ್ಲ ಅವ್ರಿಗೆಲ್ಲ ಅಷ್ಟೇ. ಅದ್ರ ಬಗ್ಗೆ ಇನ್ನೇನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದೆ ಅವ್ರಿಗೆ? ಕಟಾವಲ್ಲ, ಈ ರೇಟಿಗೆ ಹಾಕ್ಕೊಂಡ್ರೆ ನಮಗೆ ಡೈಲಿ ಈಗ ಅಬೌಟ್ 30 ರುಪೀಸು, ಈಗ 60 ರುಪೀಸ್ ಆಗಿದೆ. 20 ರೂಪಾಯಿ ಪರ್ ಡೇ ಅಂದರೆ ತಿಂಗಳಿಗೆ ಎಷ್ಟಾಯಿತು? 600 ರೂಪಾಯಿ ಆಯಿತು. 600 ರೂಪಾಯಿ ಒಂದು ತಿಂಗಳಿಗೆ ನಾವು ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಮನೆ ಮೇಂಟೆನೆನ್ಸ್ ಹೆಂಗೆ ಮಾಡೋದು, ಮಕ್ಕಳನ್ನ ಹೆಂಗೆ ಓದಿಸೋದು? ಟೋಟಲಾಗಿ ಇದು ಗ್ಯಾಸು ಜಾಸ್ತಿ ಆಗಿರೋದು. 30 ರೂಪಾಯಿ 35 ರೂಪಾಯಿಗೆ ನಾವು ಕೊಡ್ತೀನಿ ಅಂತ ಮೋದಿ ಹೇಳಿದ ಆ ಪೀರಿಯಡಲ್ಲಿ. ಈಗ ಕೊಟ್ರ ಅವರು ಎಲ್ಲ ಹೇಗೆ ತಾನೆ ಆಗ್ತಾಯಿದೆ. ಇಲ್ಲ ನಮಗೇನಾದ್ರೂ ಸಬ್ಸಿಡಿ ಕೊಡಬೇಕು, ಅದು ಕೊಡಲ್ಲ ಅಂತಾರೆ. ಯಾವ ಥರ ಮಾಡೋದು ಹೇಳಿ ನೋಡೋಣ, ಬದುಕಬೇಕಲ್ಲ ನಾವು. ಸರ್, GST ಅನ್ನೋದು ಬಂದು ಸ್ಟೇಟ್ ಗೌರ್ಮೆಂಟ್ ಆದರೆ ಜಗಳ ಆಡ್ಬೋದು ನಾವು. ಸ್ಟೇಟ್ ಗೌರ್ಮೆಂಟ್ ಆದರೆ ಜಗಳ ಆಡ್ಬೋದು. ಅದು ಸೆಂಟ್ರಲಿಂದ ಬಂದಿರೋದು, ಅದು ಅವ್ರು ಏನು ಮಾಡ್ತಾರೋ ನಾನು ಅದನ್ನು ಮಾಡ್ತೀನಿ ಅಂತಾನೆ ಇವನು. ಎಲ್ಲರೂ ಆಗಿರ್ತಾನೆ ಸರ್. ಏನಿದ್ರು ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಇವ್ರ ಆಡಳಿತ ಬಂದು BJP, ಇಲ್ಲೂ BJP. ಅವ್ರು ಹೆಂಗೆ ಕುಣಿತಾರೋ ಅದೇ ಥರ ಇವನು ಕುಣಿಬೇಕು. ಟೋಟಲಾಗಿ ಹಾಗೆ ಬರೋದು ಇದೆಲ್ಲ ಸರ್. ಕೆಲವುದೆಲ್ಲ ಚೆನ್ನಾಗಿದೆ, ಕೆಲವುದೆಲ್ಲ ಬಡವ್ರನ್ನ ಮೇಲೆ ಎತ್ತಿತೀನಿ ಅಂತ ಕೆಳಗೆ ತಳ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ ಸರ್. ಹೇಳಿದ್ರೆ ನಾನು 100% ಹೇಳ್ತೀನಿ, ಮತ್ತೆ BJP ಬರೋದು ಜನ. ಹೌದು, ಮತ್ತೆ BJP ಬರೋದು. ನನ್ನ ಪೇಪರ್ ನೀವು ಒಂದು ನೋಡಿದ್ರೆ ಸಾಕು, ಜನ್ಮದಿನ ಅಂತ ಒಂದು ಹಾಕಿದ್ದಾರೆ ಅವ್ರದ್ದು. ಜನ್ಮದಿನ ಅಂತ ಒಂದು ಹಾಕಿದ್ದಾರೆ ಅಲ್ವಾ. ಅದಕ್ಕೆ ಏನು ಅಡ್ವರ್ಟೈಸ್ಮೆಂಟು, ಏನು ಖರ್ಚು ಮಾಡಿದ್ದಾರೆ, ಇಷ್ಟೆಲ್ಲ ಇದ್ದು ಅವರು ಪ್ರೋಪಗಂಡ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ. ಅವರು ಒಳ್ಳೆಯವರು, ಒಳ್ಳೆಯವರೇ, ಒಳ್ಳೆಯವರೇ ಯಾರು ಇಲ್ಲ ಅಂತ ಹೇಳಿದ್ದು. ಒಳ್ಳೆಯವರೇ ಆದರೆ ಮಾತ್ರ ಖಂಡಿತ ಅವರೇ ಬರೋದು ಸರ್. ಸೆಂಟ್ರಲ್ ಹೇಳ್ದಂಗೆ ನೀವು ಕುಣಬೇಡಿ. ನೀವು ಚೀಫ್ ಮಿನಿಸ್ಟ್ರು, ನಿಮಗೇನು ಅನ್ಸುತ್ತೋ ಇಲ್ಲಿ ನಿಮಗೇನು ಬೇಕೋ ಅದನ್ನು ನೀವು ಮಾಡಿ. ಅವ್ರು ಹೇಳ್ತಾರೆ ಅಂತ ನಾವು ಆಡೋಕ್ಕಾಗಲ್ಲ. ಇಲ್ಲಿರೋ ಜನತೆಗೆ ಏನು ಬೇಕೋ ಅದು ಏನು ಕೊರತೆ ಇದೆ, ನಿಮ್ಮನ್ನು ನಂಬಿ ನಾವು ಓಟ್ ಹಾಕಿದ್ದೀವಿ, ನಿಮ್ಮನ್ನು ನಂಬಿ ನಾವು ಓಟ್ ಹಾಕಿದ್ದೀವಿ ಅಲ್ವಾ. ಈ ಸರ್ಕಾರಕ್ಕೆ ನೀವು ಈ ಸರ್ಕಾರಕ್ಕೆ ನಾವು ಹೇಳೋದು ಇದು ಒಂದೇ, ಬಡವ್ರನ್ನ ಸ್ವಲ್ಪ ಮುಂದೆ ತನ್ನಿ. ನಮಗೆ ಈ ಥರ ಏನಾದ್ರು ಇದ್ದರೆ ಸ್ವಲ್ಪ ಸಬ್ಸಿಡಿ ಕೊಟ್ಟು ಗ್ಯಾಸ್ ಸಬ್ಸಿಡಿ ಕೊಡಿಸಿ ಅಷ್ಟೇ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.